हाय एवरीवन, वेलकम टू माय चैनल। ये नोटिफिकेशन आगे 384 हुद्दे नोटिफिकेशन आगे खंडित एग्जाम के टाइम सह कड़मे याकंद्रे एरडु तिंगळल्लि प्रिलिम्स बरो साध्यते इदे। खंडित सब्जेक्ट मात्र तुंबा इदे अंद्रे मोदले ओदिद्रे खंडित निमगे तुंबा यूस्फुल आगुत्ते। ईग ओदोद्रु सह टाइम इदे बट तुंबा हार्ड वर्क माडबेकागुत्ते याकंद्रे एस्पेशियली ह्यूमैनिटीस अंत तक्षण नेनपागोदु नमगे हिस्ट्री पॉलिटी जियोग्रफी एकनॉमिक्स जोतेगे जनरल साइंस एंड एनवायरमेंटल साइंस इरुत्ते। अदर जोतेगे नेशनल एंड इंटरनेशनल करंट अफेयर्स इरुत्ते, जोते कर्नाटक एकनॉमिक सर्वे इरुत्ते, इंडियन एकनॉमिक सर्वे इरुत्ते, नंतर मेंटल एबिलिटी इरुत्ते, नेक्स्ट कर्नाटक करंट अफेयर्स इरुत्ते। इष्टकन्न ओदबेकागुत्ते ಖಂಡಿತ। ಈ ನಿಟ್ಟಿನಲ್ಲಿ ನನ್ನ ಚಾನಲ್ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತೀನಿ, ಬಟ್ ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಹೇಳಲ್ಲ। ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನ ಅಷ್ಟು ಅಳಿಲ್ ಸೇವೆ ಖಂಡಿತ ನಾನು ಈ ಕ್ಲಾಸಲ್ಲಿ ಕೊಡ್ತಾ ಹೋಗ್ತೀನಿ। ಖಂಡಿತ ನೀವು ಅದನ್ನು ಎಷ್ಟು ಬೇಕಷ್ಟು ಯೂಸ್ಫುಲ್ ಮಾಡ್ಕೊಳ್ಳಿ। ಖಂಡಿತ ಯೂಸ್ಫುಲ್ ಕಂಟೆಂಟ್ ಬಿಟ್ಟು ಬೇರೆ ಎಕ್ಸ್ಟ್ರಾ ನಾನು ನನ್ನ ಕ್ಲಾಸಲ್ಲಿ ಏನು ಹೇಳಲ್ಲ, ಏನು ಹೆಚ್ಚಿಗೆ ನಾನು ಮಾತನ್ನು ಆಡೋದಿಲ್ಲ। ಎಸ್ಪೆಷಲಿ ನನ್ನ ಚಾನಲ್ ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ದೀನಿ, ಖಂಡಿತ ಕ್ವಶನ್ ಬ್ಯಾಂಕಲ್ಲೇ ನಿಮಗೆ ತುಂಬ ಯೂಸ್ಫುಲ್ ಇದೆ। ನೀವು ಅದನ್ನು ಒಂದು ಸಲ ನೀವು ಎಲ್ಲ ಕ್ವಶನ್ ಬ್ಯಾಂಕನ್ನು ಸಬ್ಜೆಕ್ಟ್ ವೈಸ್ ನೋಡಿ, ಖಂಡಿತ ಎಕ್ಸಾಮ್ ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ। ಜೊತೆಗೆ ಹಲವಾರು ರಿಪೀಟೆಡ್ ಕ್ವೆಶನ್ಸ್ಗಳು ನಿಮಗೆ ಬರ್ತವೆ, ಜೊತೆಗೆ ಒಂದು ಎಕ್ಸಾಮ್ ಗ್ರಿಪ್ ಸಿಗುತ್ತೆ। ಇಷ್ಟು ಅಂತ ನಾನು ಹೇಳಬಲ್ಲೆ, ಅದು ಯೂಸ್ಫುಲ್ ಮಾಡ್ಕೊಳ್ಳಿ। ನಾನು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲ ಸಪ್ರೇಟ್ ಸಬ್ಜೆಕ್ಟ್ ವೈಸ್ ಸಿಗ್ತವೆ, ಯು ಪಿ ಎಸ್ ಸಿ, ಕೆ ಎಸ್, ಜೊತೆಗೆ ಎಫ್ ಡಿ ಎ, ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನ ಮಾಡ್ತಿದ್ದೀನಿ, ಖಂಡಿತ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ। ಜೊತೆಗೆ ಪೊಲಿಟಿ ಥಿಯರಿ ಕ್ಲಾಸ್ಗಳನ್ನ ಸಹ ಮಾಡಿದ್ದೀನಿ, ಕೆಲವು ಕ್ಲಾಸ್ಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಖಂಡಿತ ಯೂಸ್ಫುಲ್ ಆಗುತ್ತೆ ಅದು ಕೂಡ। ಏನು ಜಿಯೋಗ್ರಫಿ ಕ್ಲಾಸ್ಗಳನ್ನು ಕೆಲವು ಮಾಡಿದ್ದೀನಿ, ಜೊತೆಗೆ ಸ್ವಲ್ಪ ಹಿಸ್ಟ್ರಿ ಕ್ಲಾಸ್ಗಳನ್ನು ಸಹ ಮಾಡಿದ್ದೀನಿ। ಓಕೆ, ಈ ಕ್ಲಾಸಲ್ಲಿ ನಾವು ಎಕನಾಮಿಕ್ಸ್ ಮೋಸ್ಟ್ ಯೂಸ್ಫುಲ್ ಎಕನಾಮಿಕ್ಸ್ ಕ್ವೆಶನ್ಸ್ ಅಂತ ಹೇಳಿದ್ದೀನಿ। ಖಂಡಿತ ಇದು ಸಹ ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿರೋ ಕ್ವೆಶನ್ಸ್ಗಳನ್ನೇ ನಾನು ಹೇಳ್ತಾ ಹೋಗ್ತೀನಿ। ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನ ಆದಷ್ಟು ಎಲ್ಲ ಎಕ್ಸಾಮ್ಗಳಲ್ಲಿ ಈ ಕರೆಂಟ್ ಇವೆಂಟ್ ರಿಲೇಟೆಡಾಗಿ ಮ್ಯಾಚ್ ಮಾಡಿ ಕೇಳ್ತಾ ಹೋಗ್ತಾನೆ, ಅಂದರೆ ಎಸ್ಪೆಷಲಿ ಎಕನಾಮಿಕ್ ಸರ್ವೆ ಇರ್ಬೋದು ಅಥವಾ ಅದು ಇಂಡಿಯನ್ ಎಕನಾಮಿಕ್ ಸರ್ವೆ ಇರ್ಬೋದು। ಸೊ ಫಸ್ಟ್ ಪೇಪರಲ್ಲಿ ಎಕನಾಮಿಕ್ಸ್ ಕ್ವೆಶನ್ಸ್ಗಳು, ಬೇಸಿಕ್ ಎಕನಾಮಿಕ್ಸ್ ಕ್ವೆಶನ್ಸ್ಗಳು ಫಸ್ಟ್ ಪೇಪರಲ್ಲೇ ಬರೋದು, ಸಾಮಾನ್ಯವಾಗಿ ಫಸ್ಟ್ ಪೇಪರಲ್ಲೇ ಬರೋದು। ಖಂಡಿತ ಬೇಸಿಕ್ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸ್ಗಳನ್ನು ಆಯ್ದು ನಾನು ಇಲ್ಲಿ ಕೊಡ್ತಾಯಿದ್ದೀನಿ। ಸೊ ಕರೆಂಟ್ ಅಫೇರ್ಸ್ ಬಿಟ್ಬಿಟ್ಟಿದ್ದೀನಿ, ಸೊ ಬೇಸಿಕ್ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ। ಖಂಡಿತ ಕಳೆದ ತರಗತಿಯಲ್ಲಿ 2017 2020 ಕೇಳಿ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನು ಹೇಳಿದ್ದೆ, ಈಗ 2015 2012 ಪ್ಲಿಮ್ಸಲ್ಲಿ ಯಾವ ರೀತಿ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನು ಬೇಸಿಕ್ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನು ಕೇಳಿದನಂತ ಹೇಳ್ತೀನಿ। ಖಂಡಿತ ಇವು ನಿಮಗೆ ಯೂಸ್ಫುಲ್ ಆಗ್ತವೆ, ಕಾನ್ಸಂಟ್ರೇಷನ್ ಏನು ಮಾಡಬೇಕು, ಜೊತೆಗೆ ರಿಪೀಟೆಡ್ ಕ್ವೆಶನ್ ಸಹ ಬರ್ಬೋದು, ಸಾಕಷ್ಟು ರಿಪೀಟ್ ಕ್ವೆಶನ್ಸ್ಗಳು ಇದ್ದಾವೆ ಈ ಒಂದು ಕ್ವೆಶನ್ಸಲ್ಲಿ। ಹಾಗಾಗಿ ಇದನ್ನು ನೀವು ನೋಡೋದ್ರಿಂದ ಸಬ್ಜೆಕ್ಟ್ ವೈಸ್ ನೀವು ಕ್ವೆಶನ್ಸ್ಗಳನ್ನು ಸಪ್ರೇಟಾಗಿ ನೋಡೋದ್ರಿಂದ ಖಂಡಿತ ನಿಮಗೊಂದು ಐಡಿಯಾ ಬರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ। ಒಂದ್ಸಲ ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡೋಣ। ಒಂದ್ಸಲ ಆಲ್ ಆಫ್ ಯು ವೆಲ್ಕಮ್। ಓಕೆ, ಕೆ ಎಸ್ ಫಿಲಿಮ್ಸ್ನ 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಬೇಸಿಕ್ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೋಗೋಣ। ಸೊ ಮೊದಲನೇ ಪ್ರಶ್ನೆ ಏನಿದೆ, ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಇದೆ। ಖಂಡಿತ ಪಂಚವಾರ್ಷಿಕಗಳ ಹಳೆ ಪಂಚವಾರ್ಷಿಕ ಯೋಜನೆಗಳ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಿರುತ್ತೆ ಅಂತ ತಿಳ್ಕೊಳ್ಳೇಬೇಕಾಗುತ್ತೆ। ಸೊ ಆ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ, 1, 2, 3, 4 ಅಪ್ ಟು ಇಲ್ಲಿವರೆಗೆ ಏನು ಪಂಚವಾರ್ಷಿಕ ಯೋಜನೆಗಳು ಅದನ್ನು ತಿಳ್ಕೊಬೇಕಾಗುತ್ತೆ। ಸೊ ಇಲ್ಲೇನು ಕೇಳಿದಾನೆ, ಮೂರನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕೇಳಿದಾನೆ। ತೃತೀಯ ಪಂಚವಾರ್ಷಿಕ ಯೋಜನಾ ಅವಧಿ ಅಂದರೆ 1961-62 1965-66 ಇದರ ಅವಧಿಯಲ್ಲಿ ಆಮದುಗಳ ಏರಿಕೆ ಕಾರಣ ಏನಾಗಿತ್ತು ಅಂತ ಕೇಳಿದೆ। ಸೊ ಆಮದು ಮತ್ತು ರಫ್ತು ಆ ಟೈಮಲ್ಲಿ ಏನಾಗಿತ್ತು ಅನ್ನೋದಕ್ಕಿಂತ ಆಮದುಗಳ ಏರಿಕೆ ಕಾರಣ ಏನಾಗಿತ್ತು ಅಂತ ಕೇಳಿ, ಯಾಕೆ ಆಮದು ಜಾಸ್ತಿ ಮಾಡ್ಕೊಂಡು ಆ ಟೈಮಲ್ಲಿ ಅಂತ ಕೇಳಿದಾನೆ। ಸೊ ಕಾಮನ್, ಸೊ ಆ ಟೈಮಲ್ಲಿ ತ್ವರಿತ ಕೈಗಾರಿಕರಣವು ಹೆಚ್ಚಿನ ಸಂಖ್ಯೆಯ ಯಂತ್ರೋಪಕರಣಗಳನ್ನು, ಸಾಧನ ಸಾಮಗ್ರಿಗಳನ್ನು ಹಾಗೂ ಕೈಗಾರಿಕಾ ಕಚ್ಚಾ ಸರಕುಗಳನ್ನು ಇತ್ಯಾದಿಗಳನ್ನು ಒಂದು ಆಮದು ಮಾಡಿಕೊಳ್ಳೋಕ್ಕೋಸ್ಕರ ಅಗತ್ಯವನ್ನು ವ್ಯಕ್ತಪಡಿಸ್ತು। ಸೊ ಅಗತ್ಯಪಡಿಸ್ತು, ಹಾಗಾಗಿ ಆಮದು ಮಾಡಿಕೊಂಡ್ವಿ। ಜೊತೆಗೆ ಆ ಟೈಮಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ದಾಳಿ ಆಗಿರೋದ್ರಿಂದ ರಕ್ಷಣಾ ಸಾಮಗ್ರಿಗಳ ಅತಿ ಹೆಚ್ಚು ಅಗತ್ಯ ಇತ್ತು, ಹಾಗಾಗಿ ಅವನ್ನು ನಾವು ಆಮದು ಮಾಡಿಕೊಂಡ್ವಿ। ಸೊ 1965-66 ವ್ಯಾಪಕ ಬೆಲೆ ವೈಫಲ್ಯ ಸಹ ಆಯಿತು। ಸೊ ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳನ್ನು ನಾವು ಆಮದು ಮಾಡಿಕೊಳ್ಳಲು ಕಾರಣ ಆಯಿತು। ಈ ಮೂರು ರೀಸನಿಂದ ತೃತೀಯ ಪಂಚವಾರ್ಷಿಕ ಯೋಜನೆಯಲ್ಲಿ ಆಮದು ಪ್ರಮಾಣ ಏರಿಕೆ ಆಯಿತು। ನೆಕ್ಸ್ಟು ನೋಡಿ, ಇದು ಸಹ NDP NNP ಬಗ್ಗೆ ಇದೆ। ಸೊ NDP NNP ಬಗ್ಗೆ ಬೇಸಿಕಾಗಿ ರಾಷ್ಟ್ರೀಯ ಆದಾಯವನ್ನು ಓದುವಾಗ ನೀವು ಓದಲೇಬೇಕಾಗುತ್ತೆ। ಸೊ ಭಾರತದ NDPಯು NNPಗಿಂತ ಹೆಚ್ಚಾದಲ್ಲಿ ಅದೇನನ್ನು ಸೂಚಿಸುತ್ತೆ ಅಂತ ಹೇಳ್ತದೆ। ಸೊ ಅದೇನಿಲ್ಲ, ವಿದೇಶದಿಂದ ನಿವ್ವಳ ಗಳಿಕೆಗಳು ಏನಾಗಿದೆ ಋಣಾತ್ಮಕವಾಗಿವೆ ಅಂತೇಳಿ ಅದು ಸೂಚನೆ ಮಾಡುತ್ತೆ। ಸೊ ದೇಶದಲ್ಲಿ ಜನನ ದರವನ್ನು ಮಾಪನ ಮಾಡುವುದು ಹೇಗೆ, ಡೆಮೊಗ್ರಫಿ ಓದಲೇಬೇಕು ನೀವು ಕೂಡ। ಸೊ ದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆಯ ಮೇಲೆ ನಾವು ಒಂದು ದೇಶದ ಜನನ ದರವನ್ನು ನಾವು ಮಾಪನ ಮಾಡ್ತೀವಿ, ಅಂದರೆ ದೇಶದ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ಮೇಲೆ। ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಹೆಚ್ಚಿನ ತಲಾ ಆದಾಯವು ಯಾವ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ
ಪರಸ್ಪರ ಪ್ರತಿಲೋಮ ಅನ್ಯೋನ್ಯತೆಯನ್ನು ಹೊಂದಿದೆ. ಸೊ ಇದು ರಿಪೀಟೆಡ್ ಕ್ವಶನ್, ಕೃಷಿ ಕೃಷಿ ಕ್ಷೇತ್ರ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ಆದಾಯ ಅಸಮಾನತೆ ಹಾಗೂ ವಿಷಮತೆಗಳನ್ನು ತಗ್ಗಿಸಲು ಯಾವ ರೀತಿ ತೆರಿಗೆಗಳು ನೆರವಾಗ್ತವೆ ಅಂದರೆ ಮುಂಚಲನೆ ತೆರಿಗೆಗಳು ನೆರವಾಗ್ತವೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತದಲ್ಲಿ ಈ ಭೂ ಹಿಡುವಳಿಯ ಪುನರ್ ವಿಭಾಗಿಸುವಿಕೆ ಹಾಗೂ ತುಂಡು ತುಂಡಾದ ಭೂಮಿಯು ಹಲವಾರು ಕಾರಣಗಳಿಗೆ ಗಂಭೀರ ವಿಷಯವಾಗ್ತಾ ಇದೆ, ಆ ಕಾರಣಗಳು ಏನಂತ ಕೇಳಿದ್ದೀನಿ. ಸೊ ಖಂಡಿತ ಇದು ಕಾಮನ್ ಸೆನ್ಸು. ಸೊ ಭೂಮಿ ಮೇಲೆ ಏನಾಗುತ್ತೆ, ಜನಸಂಖ್ಯೆ ಒತ್ತಡ ಜಾಸ್ತಿ ಆಗುತ್ತೆ, ಹಾಗೆ ಪಿತ್ರಾರ್ಜಿತ ಉತ್ತರಾಧಿಕಾರ ಕಾಯ್ದೆ ಬರುತ್ತೆ, ಅವಿಭಕ್ತ ಕುಟುಂಬ ವ್ಯವಸ್ಥೆ ವಿಭಜನೆ ಆಗುತ್ತೆ, ಸಣ್ಣ ಹಾಗೂ ಅತಿ ಸಣ್ಣ ರೈತರಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಸಾಲ ಬೆಳೆಯುವಿಕೆ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ, ಇದು ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಎಲ್ಲ ಆದರೆ 5 ಉತ್ಪನ್ನಗಳನ್ನು ಹೊರತುಪಡಿಸಿ ಉದ್ದಿಮೆಯ ಪರವಾನಗಿ ಅಗತ್ಯ ಇದೆಯನ್ನು ರದ್ದುಪಡಿಸಲಾಯಿತು. ಸೊ ನಿಮ್ಗೆ ಗೊತ್ತಿದೆ ಉದ್ದಿಮೆ ನೀತಿ 1991ರಲ್ಲಿ ಏನಾಯಿತು, ಎಲ್ಲ ಉದ್ದಿಮೆ ಪರವಾನಗಿಯನ್ನು ಅವರು ರದ್ದುಪಡಿಸಿದರು, ಬಟ್ ಎಲ್ಲ 5 ಉತ್ಪನ್ನಗಳನ್ನು ಬಿಟ್ಟರು ಯಾವುದನ್ನು ಅಂತ ನೋಡಿ ಹೇಳಿದ್ದಾರೆ. ಸೊ ಆ 5 ಉತ್ಪನ್ನಗಳ ಪರವಾನಗಿ ತಗೊಳ್ಳೇಬೇಕಾಗಿತ್ತು. ಯಾವುದು? ಆಲ್ಕೋಹಾಲು, ಸಿಗರೆಟ್ಗಳು, ಅಪಾಯಕಾರಿ ರಾಸಾಯನಿಕ ವಸ್ತುಗಳು, ಉದ್ದಿಮೆಯ ಸ್ಫೋಟಕಗಳು, ಎಲೆಕ್ಟ್ರಾನಿಕ್ ವಾಯುಮಾರ್ಗದ ಮತ್ತು ರಕ್ಷಣೆ ಸಲಕರಣೆಗಳು, ಎಲ್ಲ ತರಹದ. ಸೊ ಎಲ್ಲ 5 ಉತ್ಪನ್ನಗಳನ್ನು ಬಿಟ್ಬಿಟ್ಟು ಉಳಿದಂತೆ ಎಲ್ಲವೂ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾವುದು? 1991ರ ಉದ್ದಿಮೆ ನೀತಿಯಿಂದ. ಓಕೆ, 8ನೇ ಪ್ರಶ್ನೆ, ಇದು ಒಂದು ಬಡತನದ ಒಂದು ಸೆನ್ ಮಾನಕದ ಬಗ್ಗೆ ಇದೆ. ಬಡತನದ ಸೆನ್ ಮಾನಕವು ಒಂದು ಸಮಾಜದಲ್ಲಿನ ಸಂಪತ್ತಿನ ವಿತರಣೆಗಿಂತಲೂ ನಿಜವಾಗಿ ಕಲ್ಯಾಣದ ಹಂಚಿಕೆಯನ್ನು ಅಳತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಏಕೆ ಅಂದರೆ, ಸೊ ಬಡತನ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಕೊರತೆಯನ್ನು ಅದು ಅಳತೆ ಮಾಡಲು ಕೋರುತ್ತೆ ಅಂತೇಳಿ. ಓಕೆ, 9ನೇ ಪ್ರಶ್ನೆ, ಯಾವ ರಾಷ್ಟ್ರ ಸಂಘ ಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು ಅಂದರೆ, ಸೊ ಬ್ರೆಜಿಲ್ನ ರಾಷ್ಟ್ರ ಸಂಘ ಸಭೆಯಲ್ಲಿ. ಓಕೆ, ಸೊ 10ನೇ ಕ್ವಶನ್ ರಿಪೀಟೆಡ್, ಇದು ಡಿಸೇಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಕ್ರಮವನ್ನು ಸಲಹೆ ಮಾಡಲು ಯಾವ ಸಮಿತಿ ರಚಿಸಲಾಯಿತು ಅಂದರೆ, ಕಿರಿಟ್ ಪಾರಿಕ್ ಸಮಿತಿಯನ್ನು ರಚನೆ ಮಾಡಲಾಯಿತು. ಓಕೆ, 12ನೇ ಪ್ರಶ್ನೆ, ಬಹುಪಕ್ಷೀಯ ವ್ಯಾಪಾರ ಸಂತಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಹಾಗೂ ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು ಅಂತ ಹೇಳಿದೆ. ಸೊ ಉರುಗ್ಯ ಸಮ್ಮೇಳನದಲ್ಲಿ ಅವನ್ನು ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ 12ನೇ ಪ್ರಶ್ನೆ, ವಿಭಿನ್ನ ದೇಶಗಳ ನಡುವಿನ ಆರ್ಥಿಕ ಸಮಗ್ರತೆಯ ಪ್ರಕ್ರಿಯೆಯಲ್ಲಿ ಯಾವುದು ಸರಿಯಾದ ಶ್ರೇಣಿ ಕ್ರಮವಾಗಿದ್ದಂದರೆ, ಸೊ ಒಂದು ಮುಕ್ತ ವ್ಯಾಪಾರ ಪ್ರದೇಶ ಇರಬೇಕು, ಸುಂಕದ ಒಕ್ಕೂಟ ಇರಬೇಕು, ಸಾಮಾನ್ಯ ಮಾರುಕಟ್ಟೆ, ನೆಕ್ಸ್ಟ್ ಆರ್ಥಿಕ ಒಕ್ಕೂಟ. 13ನೇ ಪ್ರಶ್ನೆ, ಭಾರತದ ಸರ್ಕಾರ ಪೆಟ್ರೋಲು, ಡೀಸೆಲು, LPG ಹಾಗೂ ಸಿಮೆಂಟ್ ಇವುಗಳ ಬೆಲೆಗಳನ್ನು ವಿನಿಯಂತ್ರಣ ಡಿಕಂಟ್ರೋಲ್ ಗೊಳಿಸಲು ನಿರ್ಧರಿಸಿದ ಆ ಟೈಮಲ್ಲಿ. ವಿನಿಯಂತ್ರಣ ಅಂದರೆ ಏನಿಲ್ಲ, ಸೊ ಈಗಲೂ ಅದೇ ಇರೋದು, ಬೆಲೆಗಳನ್ನು ತೈಲ ಸಂಸ್ಥೆಗಳು ನಿರ್ಧರಿಸಬೇಕು, ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ನಿರ್ಧರಿಸಂಗಿಲ್ಲ. ಸೊ ಸಹಾಯಧನ ಇಲ್ಲ, ಆದರೆ ಮಾರುಕಟ್ಟೆ ಸಂಯೋಜಿತ ಬೆಲೆಗಳು ಇದ್ದೇ ಇರ್ತವೆ. ಸೊ ಬೆಲೆಗಳನ್ನು ಜಾಗತಿಕ ಕಚ್ಚಾ ಬೆಲೆಗಳೊಂದಿಗೆ ಜೋಡಿಸಲಾಗುತ್ತೆ, ಆಗ ಬೆಲೆಗಳು ನಿಯತ ಕಲವಾಗಿ ಏನಾಗ್ತದೆ, ಚೇಂಜ್ ಆಗ್ತಾ ಇರ್ತವೆ. ನೀವು ಗ್ಯಾಸ್ ನೋಡ್ತಿರ್ಬೋದು, ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಯಾವಾಗಲೂ, ಪೆಟ್ರೋಲ್ ಸಹ ಅಷ್ಟೇ, ಬಟ್ ಸಬ್ಸಿಡಿ ಕೊಡ್ತಿದ್ದು ಗ್ಯಾಸಿಗೆ ಮಾತ್ರ. ಸೊ ನೆಕ್ಸ್ಟು 14ನೇ ಪ್ರಶ್ನೆ, ಭಾರತವು WTO ಇದರ ಸದಸ್ಯ ರಾಷ್ಟ್ರವಾದದ್ದು ಯಾವಾಗ ಅಂದರೆ, 1995ರಲ್ಲಿ. ರಿಪೀಟೆಡ್ ಕ್ವಶನ್ನು, ಪ್ರಧಾನಮಂತ್ರಿ ಜನಧನ್ ಯೋಜನೆ ಈಗಲೂ ಸಹ ಇದೆ. ಸೊ ಪ್ರಧಾನಮಂತ್ರಿ ಜನಧನ್ ಯೋಜನೆಗೆ ಸಂಬಂಧ ಸರಿಯಾದ ಹೇಳಿಕೆಗಳಂದರೆ, ಸೊ ಖಾತೆ ಹೊಂದಿರೋರಿಗೆ ಶೂನ್ಯ ಶುಲ್ಕ ಬ್ಯಾಂಕ್ ಖಾತೆಯನ್ನು ಒದಗಿಸಲಾಗುವುದು. ನೆಕ್ಸ್ಟು ಶೂನ್ಯ ಶುಲ್ಕ, ಜೀರೋ ಬ್ಯಾಲೆನ್ಸು. ನೆಕ್ಸ್ಟ್ ಖಾತೆ ಹೊಂದಿರೋ ಡೆಬಿಟ್ ಕಾರ್ಡನ್ನು ಒದಗಿಸಲಾಗುತ್ತೆ. ಖಂಡಿತ ಖಾತೆ ಹೊಂದಿರೋರಿಗೆ 1 ಲಕ್ಷ ರೂಪಾಯಿ ಅಪಘಾತ ವಿಮೆಯ ರಕ್ಷಣೆ ನೀಡಲಾಗುತ್ತೆ. ಇಷ್ಟು 2015 ಫಿಲಿಮ್ಸಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ಕೇಳಿದೆ. ನೆಕ್ಸ್ಟ್ 2012ರಲ್ಲಿ ಯಾವ ಥರ ಕೇಳಿದೆ, ಎಕನಾಮಿಕ್ಸ್ ಕ್ವಶನ್ ಅಂತ ನೋಡ್ತೋಣ. ಸೊ ಭಾರತದಲ್ಲಿ ಸಗಟು ಬೆಲೆಯ ಸೂಚಿಯಲ್ಲಿ WPI ಆಹಾರ ದೊಬ್ಬರವನ್ನು ಯಾವ ರೀತಿ ಮಾಪನ ಮಾಡುತ್ತೆ ಅಂತ ಕೇಳಿದೆ. ಸೊ ಏನಿಲ್ಲ, ಅದು ಪ್ರಾಥಮಿಕ ಆಹಾರ ವಸ್ತುಗಳು ಹಾಗೂ ತಯಾರಿಕೆಯಾದ ಆಹಾರ ಉತ್ಪನ್ನಗಳೊಳಗೊಂಡ ಆಹಾರ ಇವೆರಡನ್ನು ಸಹ ಮಾಪನ ಮಾಡುತ್ತೆ. ಭಾರತದಲ್ಲಿ ಸಾರ್ವಭೌಮ ನಿರ್ಧಾರಣೀಕರಣಕ್ಕಾಗಿ ಕ್ರೆಡಿಟ್ ಏಜೆನ್ಸಿಗಳು ಯಾವುದನ್ನು ಒಳಗೊಂಡಿದೆ ಅಂದರೆ, ಸೊ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ S&P. ವಿಮಾ ಭೇದನವು ಇನ್ಶೂರೆನ್ಸ್ ಪೆನಿಟ್ರೇಷನ್ ಯಾವ ಅನುಪಾತವನ್ನು ಸೂಚಿಸುತ್ತೆ ಅಂತ ಕೇಳಿದಾನೆ. ಸೊ ವಿಮಾ ಭೇದನ ಏನು ಮಾಡುತ್ತೆ, ಒಂದು ಗೊತ್ತಾದ ವರ್ಷದಲ್ಲಿ ಹೊಣೆ ಒಪ್ಪಿಕೊಂಡ ಪ್ರೀಮಿಯಂಗಳ GDPಗಿರುವ ಅನುಪಾತವನ್ನು ಸೂಚಿಸುತ್ತೆ. ಬ್ರಿಕ್ಸ್ ದೇಶಗಳಂದರೆ, ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಈಸಿ ಕ್ವಶನ್ನು. ಸೊ ಭಾರತದಲ್ಲಿ ಸಂದಾಯ ಬಾಕಿಯ ಚಾಲ್ತಿಯ ಲೆಕ್ಕ ಯಾವುದನ್ನು ಒಳಗೊಳ್ಳುತ್ತೆ, ನೋಡಿ, ಸಂದಾಯಗಳ ಬಾಕಿಯ ಚಾಲ್ತಿ ಲೆಕ್ಕ ಯಾವುದನ್ನು ಒಳಗೊಳ್ಳುತ್ತೆ ಅಂತ ಕೇಳಿದಾನೆ. ಸೊ ಇವೆಲ್ಲ ಬೇಸಿಕ್ ಎಕನಾಮಿಕ್ಸ್ ಕ್ವಶನ್ಸ್. ಇವು ರಫ್ತುಗಳು ಹಾಗೂ ಆಮದುಗಳನ್ನ ಒಳಗೊಳ್ಳುತ್ತೆ, ಮ್ಯಾನುಫ್ಯಾಕ್ಚರ್ ಸೇವೆಗಳು ಹಾಗೂ ವರ್ಗಾವಣೆ ಒಳಗೊಳ್ಳುತ್ತೆ, ಫ್ಯಾಕ್ಟರ್ ಸೇವೆಗಳಿಂದ ಬರುವ ವರಮಾನ ಒಳಗೊಳ್ಳುತ್ತೆ. ಸೊ ಒಳಗೊಳ್ಳದಿರೋದು ವಿದೇಶಿ ನೇರ ಹೂಡಿಕೆ. ಓಕೆ, ಇಷ್ಟು ಒಂದು 5 ಪ್ರಶ್ನೆಗಳು 2010ರಲ್ಲಿ KS ಫಿಲಿಮ್ಸಲ್ಲಿ ಕೇಳಿದ್ದ. ಓಕೆ, ಸೊ ನಾನು ಹೇಳ್ತೀನಿ 2012ರಲ್ಲಿ ಕೇಳಿದ್ದ, 2015 ನೋಡಿ, 2018ರಲ್ಲಿ ಕೇಳಿದ್ದ. ನಾನೇನು ಹೇಳ್ತೀನಿ ಅಂದರೆ, ಒಂದು ಬೇಸಿಕ್ ಎಕನಾಮಿಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ ಅನ್ನೋದು ಒಂದು ಐಡಿಯಾ ಸಿಗಲೋಸ್ಕರ ಈ ಥರ ಸಪ್ರೇಟ್ ವೈಸ್ ಫಿಲ್ಟರ್ ಮಾಡ್ತಿದ್ದೀನಿ, ಪದೇ ಪದೇ ಹೇಳಲ್ಲ.
ಆದರೆ ಹೇಳಬೇಕಲ್ಲ ಹೇಳ್ತೀನಿ. ಖಂಡಿತ ನೀವು ಇದನ್ನು ನೋಡಿದರೆ ನಮಗೊಂದು ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಓಕೆ, ಒನ್ಸ್ ಅಗೇನ್ ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಕ್ವಶನ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ, ಜೊತೆಗೆ ಥಿಯರಿ ಕ್ಲಾಸ್ ಸಹ ಮಾಡ್ತಾ ಹೋಗ್ತೀನಿ, ಎಷ್ಟು ಕರೆಂಟ್ ಅಫೇರ್ಸ್ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.